हलो एव्रीवन वेलकम टू मॉड्यूलर किचन इवत्तिन नन्न रेसिपी हेसरु पत्रोडे इदु पत्रोडे एले अंद्रे केसुविन एले इदन्नु हाल केसु अंतलू हेळ्तारे नोडि कोयदाद कूडले अदर हिंदिन दंटिंद हाल तर बर्तदल्वा नोडि हाल तर बर्तदल्वा इदक्के हाल केसु अंत हेळोदु हाल केसु ಎಲೆಯನ್ನು ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇನೆ ತೊಳೆದು ಒರೆಸ್ಕೊಳ್ಬೇಕು ಎಲೆಯನ್ನು ಹೀಗೆ ಉಲ್ಟೆ ಹಾಕ್ಕೊಂಡು ನೋಡಿ ಪ್ರತಿಯೊಂದು ದಂಟು ಕಾಣ್ತಾ ಇಲ್ಲ ಈ ಪ್ರತಿಯೊಂದು ದಂಟನ್ನು ಹೀಗೆ ಚೂರಿಯಿಂದ ತಗೊಳ್ಬೇಕು ನೋಡಿ ಹೀಗೆ ಸಂದ ಸಮೇತ ಹೀಗೆ ತಗೊಳ್ಬೇಕು ಎರಡು ಸೈಡ್ ಇಂದ ತಗೊಳ್ಬೇಕು ಆಚೆ ಸೈಡ್ ಇಂದ ಈಚೆ ಸೈಡ್ ಇಂದ ಯಾಕಂತ ಹೇಳಿದ್ರೆ ಹೀಗೆ ಹೀಗೆ ದಂಟು ತೆಗೆಯೋದ್ರಿಂದ ಕೆಸಿನ ಎಲೆಗೆ ಸ್ವಲ್ಪ ಇಚ್ಚಿಂಗ್ ಇರ್ತಲ್ವಾ ಈ ದಂಟು ತೆಗೆಯೋದ್ರಿಂದ ಅದು ಕಡಿಮೆ ಆಗ್ತದೆ ನೋಡಿ ಈ ಎಲೆದು ಕಂಪ್ಲೀಟ್ ದಂಟು ತೆಗೆದಿದ್ದೇನೆ ನೋಡಿ ಹೀಗೆ ಈಗ ಇದಕ್ಕೆ ಬೇಕಾದಂಥ ಬಾಕಿ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತ ನೋಡುವ ಬೆಳ್ತಿಗೆ ಅಕ್ಕಿ ಒಂದು ಕಪ್ಪು ರೇಷನ್ ಕುಚ್ಚಿಗೆ ಅಕ್ಕಿ ಒಂದು ಕಪ್ಪು ನಾನು ಇದೆರಡನ್ನು ಈ ಮೆಷಿನಿಂದ ಗ್ಲಾಸಲ್ಲಿ ತಗೊಂಡಿದ್ದೇನೆ ಒಂದೊಂದಾಗಿ ಆಮೇಲೆ ತೊಗರಿ ಬೇಳೆ ಒಂದು ಬೌಲ್ ಪಚ್ಚೆಸರು ಒಂದು ಬೌಲ್ ಕಡಲೆ ಒಂದು ಬೌಲ್ ಉದ್ದು ಒಂದು ಬೌಲ್ ಇದರಲ್ಲಿ ಉದ್ದನ್ನು ಹುರಿಲಿಕ್ಕೆ ನೆನೆಸಲಿಕ್ಕಿಲ್ಲ ಬಾಕಿ ಇವೆಲ್ಲವನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಬೇಕು ತೊಗರಿ ಬೇಳೆ ಪಚ್ಚೆಸರು ಕಡಲೆ ಇದು ಮೂರನ್ನು ಒಂದೇ ಪಾತ್ರೆಗೆ ಹಾಕಿ ತೊಳೆದು ನೆನೆಸಿಟ್ಕೊಳ್ಬೇಕು ಒಟ್ಟಿಗೆ ನೆನೆಸ್ಕೊಳ್ಬಹುದು ಇದು ಮೂರನ್ನು ಆಮೇಲೆ ಉದ್ದನ್ನು ಹುರ್ಕೊಳ್ಳಿಕ್ಕೆ ಈ ಎರಡು ಅಕ್ಕಿಯನ್ನು ನೆನೆಸಿಡ್ಲಿಕ್ಕೆ ನೋಡಿ ಇಲ್ಲಿ ಇದೆಲ್ಲವನ್ನು ನೆನೆಸಿಟ್ಟಿದ್ದೇನೆ ಇದೆಲ್ಲ 4 ಗಂಟೆ ಹೊತ್ತು ನೆನೆಯಬೇಕು ಈಗ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಉದ್ದನ್ನು ಡ್ರೈ ಫ್ರೈ ಮಾಡ್ಕೊಳ್ಬೇಕು ಉದ್ದು ಸ್ವಲ್ಪ ಕೆಂಪು ಕೆಂಪಾಗಿ ಅದರಿಂದ ಒಳ್ಳೆ ಪರಿಮಳ ಬರಬೇಕು ಅಷ್ಟು ಹೊತ್ತು ಹುರ್ಕೊಳ್ಬೇಕು ಉದ್ದು ಹುರಿದಾದ್ಮೇಲೆ ಅದೇ ಪ್ಯಾನಿಗೆ ಮೆಣಸು ಹಾಕೊಂಡು ಹುರ್ಕೊಳ್ಬೇಕು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಒಂದು 15 ಮತ್ತೆ ಊರು ಮೆಣಸು ಒಂದು 10 ತಗೊಂಡಿದ್ದೇನೆ ನಿಮಗೆ ಖಾರ ಹೆಚ್ಚು ಬೇಕಂತ ಇದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಮೆಣಸು ಹಾಕೊಳ್ಬಹುದು ಆಮೇಲೆ ಇದು ಮೆಣಸು ಕೂಡ ಡ್ರೈ ಫ್ರೈ ಅದಕ್ಕೆ ಒಂದು 2 ಸ್ಪೂನು ಕೊತ್ತಂಬರಿ ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡು ಹುಳಿ ಈಗ ಹಾಕೋದು ಬೇಡ ಇದು ಹುಳಿ ಮಾಡಲಿಕ್ಕಿರುವ ಕಾರಣ ಹುಳಿ ತೆಗಿಬೇಕು ಹೊರಗೆ ಮತ್ತೆ ಮೆಣಸು ಮತ್ತು ಕೊತ್ತಂಬರಿ ಹಾಕಿ ಫ್ರೈ ಹುಳಿ ಮಾಡ್ಕೊಳ್ಬೇಕು ಇದೇ ಮಿಕ್ಸಿಗೆ ಬೆಳ್ಳುಳ್ಳಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಹೀಗೆ ಎಸಳಾಗಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆ ಆಮೇಲೆ ಹುಳಿ ಆಗ ಮಿಕ್ಸಿಯಿಂದ ಹೊರಗಿಟ್ಟ ಹುಳಿಯನ್ನು ಈಗ ಹಾಕ್ತಾ ಇದ್ದೇನೆ 2 ಸ್ಪೂನು ಟರ್ಮರಿಕ್ ಪೌಡರ್ ಇವಿಷ್ಟನ್ನು ಹಾಕ್ಕೊಂಡು ಸಾಧಾರಣ ದೊಡ್ಡ ತರಿ ಹಾಗೆ ಹರ್ಕೊಳ್ಬೇಕು ಆಮೇಲೆ ಈಗ ಇದಕ್ಕೆ 2 ಸ್ಪೂನು ಸಾಸಿವೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೈಸಾಗಿ ಹರ್ಕೊಳ್ಬೇಕು ಸಾಸಿವೆ ಹಾಕೋದ್ರಿಂದ ಇಚ್ಚಿಂಗ್ ಕಡಿಮೆ ಆಗ್ತದೆ ನಾನು ಮಸಾಲೆಯನ್ನು ಇಲ್ಲಿ 2 ಸಲ ಹರ್ಕೊಂಡಿದ್ದೇನೆ ಮಸಾಲೆ ಇಷ್ಟು ಗಟ್ಟಿಯಾಗಿ ಈ ಹದಕ್ಕೆ ಇರಬೇಕು ಈಗ ಅದೇ ಜಾರಿಗೆ ಅಕ್ಕಿ ಹಾಕ್ಕೊಂಡು ಹರ್ಕೊಂಡಿದ್ದೇನೆ ಆದ ಕಾರಣ ಅಕ್ಕಿಗೆ ಸ್ವಲ್ಪ ಮಸಾಲೆ ಕಲರ್ ಬಂದಿದೆ ಈಗ ಮಸಾಲೆ ಅರ್ಧ ಆಯ್ತು ಹುಚ್ಚಿಗೆ ಬೆಳ್ತಿಗೆ 2 ಅಕ್ಕಿಯೂ ಅರ್ಧ ಆಯ್ತು ಆಮೇಲೆ ಜಾರಿಗೆ ಕಡಲೆ ಪಚ್ಚೆಸರು ತೊಗರಿ ಬೇಳೆ ಹಾಕೊಳ್ತೇನೆ ಇದನ್ನು ಈ ರೀತಿ ಹರ್ಕೊಳ್ಬೇಕು
ಮತ್ತೆ ಇದು ಉದ್ದ ಹುರಿದು ಪುಡಿ ಮಾಡಿಕೊಂಡದ್ದು. ಈ ರೀತಿ ಇರಬೇಕು. ಇದೆಲ್ಲವನ್ನು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ತೆಂಗಿನಕಾಯಿ, ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಬೆಳ್ತಿಗೆ ಅಕ್ಕಿ, ಕುಚ್ಚಿಗೆ ಅಕ್ಕಿ, ಕಡಲೆ, ಪಚ್ಚೆಸರು, ತೊಗರಿಬೇಳೆ, ಕೃಷಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗು, ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುರಿದಿಟ್ಟಂತ ಉದ್ದಿನ ಹುಡಿಯನ್ನು ಇದಕ್ಕೆ ಹಾಕೊಂಡಿದ್ದೇನೆ. ಎಲ್ಲನೂ ಹಾಕೊಂಡು ಹೀಗೆ ಇಷ್ಟು ದಪ್ಪ ಇರಬೇಕು ನೋಡಿ. ಈ ಹದಕ್ಕಿದ್ರೆ ಒಳ್ಳೇದು. ಎಲೆಗೆ ಹಚ್ಚುವಾಗ ಎಲೆ ನಿಲ್ಬೇಕಲ್ಲ, ಆದ ಕಾರಣ ಇಷ್ಟು ದಪ್ಪ ಇರಬೇಕು. ಈಗ ಎಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಆಗಿದೆ, ಆದ ಕಾರಣ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ಆಮೇಲೆ ಇಷ್ಟು ಹದಕ್ಕೆ ಬೇಕು. ಈಗ ಸರಿಯಾಗಿದೆ, ಹಚ್ಚಿ ನೋಡುವ ನೋಡಿ. ಈಗ ಸರಿಯಾಗಿದೆ. ಈಗ ಗಂಟು ತೆಗೆದುಕೊಂಡಂತ ಒಂದು ಕೆಸೆಯಲ್ಲಿ ಇಟ್ಕೊಂಡು ಹೀಗೆ ಈ ಅರ್ಧಿಟ್ಟಂತ ಮಸಾಲೆಯನ್ನು ತೆಳುವಾಗಿ ಹಚ್ಕೊಳ್ಬೇಕು. ಈಗ ಈ ಎಲೆ ಮೇಲೆ ಇನ್ನೊಂದು ಎಲೆಯನ್ನು ನೋಡಿ ಈ ರೀತಿ ಇಟ್ಕೊಳ್ಬೇಕು, ಆಚೆ ಈಚೆ ಮಾಡಿ. ಆಮೇಲೆ ಇದಕ್ಕೂ ಕೂಡ ಮಸಾಲೆಯನ್ನೇ ಅಪ್ಲೈ ಮಾಡಬೇಕು. ಹೀಗೆ ಒಂದು ನಾಲ್ಕೈದು ಎಲೆ ಆದ್ಮೇಲೆ ರೋಲ್ ಮಾಡಬಹುದು. ಈಗ ಇದರಲ್ಲಿ ನಾಲ್ಕರಿಂದ ಐದು ಎಲೆ ಆಗಿದೆ. ಇದನ್ನು ನಾಲ್ಕು ಸೈಡಿಂದ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿದ ಎಲೆಗೆ ಹೀಗೆ ಮಸಾಲೆ ಹಚ್ಕೊಳ್ಬೇಕು ನೋಡಿ. ಈಗ ಎರಡು ಸೈಡ್ ಫೋಲ್ಡ್ ಮಾಡಿದ್ದೇನೆ, ಇದು ಮೂರನೇ ಸೈಡ್. ಇದಕ್ಕೆ ಕೂಡ ಹೀಗೆ ಮಸಾಲೆ ಹಚ್ಕೊಳ್ಬೇಕು ಹೀಗೆ. ಈ ಪತ್ರೊಡೆಯನ್ನು ಬೇಯಲಿಕ್ಕಿಡಬೇಕು. ಇಡ್ಲಿ ಪಾತ್ರದಲ್ಲಿ ಬೇಯಿಸಿದ್ರಾಯ್ತು ನೋಡಿ, ಬೇಯಲಿಕ್ಕಿಟ್ಟಿದ್ದೇನೆ. ಈಗ ಬೆಂದು ರೆಡಿಯಾಗಿದೆ. ಇದುವೇ ಪತ್ರೊಡೆ, ಹಾಲು ಕೆಸುವಿನ ಪತ್ರೊಡೆ.
ಇಲ್ಲಿಗೆ ಪತ್ರೊಡೆ ರೆಡಿ ಆಗಿದೆ. ಇನ್ನು ಪತ್ರೊಡೆಯಿಂದ ಏನೆಲ್ಲ ರೆಸಿಪಿ ಮಾಡಬಹುದು ಅಂತ ನಾಳೆಯ ರೆಸಿಪಿಯಲ್ಲಿ ತೋರಿಸ್ತೇನೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ಇಷ್ಟ ಆಗ್ಬೋದು. ಇಷ್ಟ ಆದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು.